ಪೂರ್ವಿಕರ ಮೂಲತನಕ್ಕೆ ಆದಿ ಎಂಬುವುದಿಲ್ಲಿ ಅಂತವೆಂಬುವುದಿಲ್ಲಿ, ಹೇಳುವುದು ಒಂದು ಮಾಡುವುದು ಮತ್ತೊಂದು. ಜಗದೊಡೆಯನೆಲ್ಲಿಯೂ ಇರುವ ನೆಂಬರು ಒಮ್ಮೆ, ಗುಡಿಯಲರಸುವರಿನ್ನೊಮ್ಮೆ, ನಿರಾಕಾರನವನೆಂದು ಸಾರುವರು ಒಮ್ಮೆ, ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ, ಒಂದು ಸಲ ಸರ್ವರುಳು ಅವನಿರುವನೆನ್ನುವರು, ಹೊಲೆಯ ನೀ ದೂರವಿರು ಎಂದೆಂಬರಿನ್ನೊಮ್ಮೆ, ನುಡಿಗೂ ನಗಳ್ತೆಗೂ ಸಂಬಂಧವೇ ಇಲ್ಲ. ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ. ಬಡಜನರ ಕಣ್ಣೆತ್ತಿ ನೋಡದಿಹ ಮರುಗತಿಯ ಹಾಳು ಪೂಜೆಯದೇಕೆ? ಹಸಿದ ಜನಗಳಿಗೆ ಕೊಡರೊಂದ ಕಾಸ, ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯೇನು ಬೆಣ್ಣೆಯೇನು ಸುರಿಯುವರು, ಕರ್ಪೂರದಾರತಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ, ಸತ್ತ ದೇವರ ಪೂಜೆ ಮಾಡುವುದು ಜೀವದ ದರಿದ್ರ ನಾರಾಯಣನ ಸೇವೆಯಲ್ಲವೇ ಪರಮ ಪೂಜೆ ಅಂತ ರಾಷ್ಟ್ರಕವಿ ಪುಟ್ಟಪ್ಪನವರು ಬರಿತಾ ಹೋಗ್ತಾರೆ ಜಲಗಾರ ನಾಟಕದಲ್ಲಿ. ಇದೇ ಕುವೆಂಪು ಅವರು ಈ ಶಾಸ್ತ್ರಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಮೋಸ ಮಾಡ್ತಿರೋದನ್ನ ಧಿಕ್ಕರಿಸೋದು, ನನಗೆ ನೀರು ಮುಟ್ಟಿದ್ರೆ ಪಾಪ ಅಂತ ಹೇಳಿ ಜನಸಾಮಾನ್ಯರನ್ನ ಬಾವಿಗಳಿಂದ ಕೆರೆಗಳಿಂದ ದೂರ ಇಟ್ಟಿರೋದು, ನೀರಲ್ಲಿ ಯಾವುದೋ ಒಂದು ಪುಟ್ಟ ಮಗು ಮುಳುಗ್ತಾ ಇದ್ರೆ ಅದನ್ನ ರಕ್ಷಿಸಬೇಕು ಅಂತ ಹೋಗುವ ಮನುಷ್ಯ ಇನ್ನೇನು ಹೇಳಬೇಕು? ಅಷ್ಟೊಳಗೆ ಆ ತಾಯಿ ಕಾಪಾಡಿ ಕಾಪಾಡಿ ಅಂದಿದ್ ನೋಡಿ, ಅವಳು ಮುಖ ನೋಡಿ, ಅಯ್ಯಯ್ಯೋ ಕೇರಿಯವಳು ಮಗನ ಇದು, ಮುಟ್ಟಿದ್ರೆ ನನ್ನ ಜಪ ತಪಗಳೆಲ್ಲ ನಷ್ಟವಾಗುತ್ತೆ ಬರೀತಾರೆ ಅವರು, ನಷ್ಟವಾಗುತ್ತೆ ಅಂತ ಹೇಳಿ ಅದನ್ನ ಧಿಕ್ಕರಿಸ್ತಾ ಅವ್ರು ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ, ಎಂದೋ ಮನು ಬರೆದಿಟ್ಟು ದಿಂದನಗೆ ಕಟ್ಟೇನೋ, ಎನ್ನೆದೆಯ ದನಿಯೇ ಋಷಿ ಮನು ನನಗೆ ನಾನು, ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ, ಅಂತೂ ಮನು ತಾನು ಹೇಳಿರಲಾರದಯ್ಯಯ್ಯೋ, ಹೇಳಿದ್ದರೆ ಮನುವನ್ನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತು ನರಕ ಬಂದರು ಬರಲಿ, ಎದೆಯ ಧೈರ್ಯವ ಮಾಡಿ ಮನುವನ್ನು ಬಿಸುಡಾಚೆಗೆತ್ತಿ, ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ, ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ, ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ತ್ರವಲ್ಲ, ಎದೆಯ ಧನಿ ಧರ್ಮನಿಧಿ, ಕರ್ತವ್ಯ ಅದುವೇ ವಿಧಿ, ನಂಬಿದನು ಇದನುಳಿದು ಋಷಿಯೂ ಬೇರಿಲ್ಲ, ನಂಬಿದನು ಇದನುಳಿದು ಋಷಿಯೂ ಬೇರಿಲ್ಲ. ಮನುಷ್ಯ ತಾನು ಮಾಡುವ ಕರ್ತವ್ಯವೇ ಅವನು ಪಾಲಿಗಿರುವಂತ ಅತಿದೊಡ್ಡ ದೇವರ ಪೂಜೆ. ಹೌದು, ಇದನ್ನೇ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿ ಒಂದು ಮಾತನ್ನು ಮುಗಿಸಿದ್ರು. ಅದನ್ನು ಕುವೆಂಪು ಇನ್ನೂ ಚೆನ್ನಾಗಿ ಇಳಿಸಿ ಒಬ್ಬ ತಾಯಿ ಹೇಳುದು, ತಾಯಿ ನೀನ್ ಯಾವ ತಪಸ್ ಮಾಡಬೇಕಿಲ್ಲ, ಯಾವ ಪೂಜೆ ಮಾಡಬೇಕಿಲ್ಲ, ಹಸುಳೆಯನ್ನು ಮೀಸಲು ಹರನಿಗೆ ಅಭಿಷೇಕವದು. ಆ ಮಗುವನ್ನ ಅವಳು ಸ್ನಾನ ಮಾಡಿಸ್ತಿದ್ರೆ ಅದು ಶಿವನಿಗೆ ಅಭಿಷೇಕ ಅನ್ನೋ ಭಾವದಲ್ಲಿ ಮಾಡಿದರೆ ಅದೇ ಪೂಜೆ ಅವಳಿಗೆ. ಹಸುಳೆಯನ್ನು ಮೀಸಲು ಹರನಿಗೆ ಅಭಿಷೇಕವದು, ಶಿಶುರಿ ಗುಣಿಸೆ ಶಿವಗೆ ನೈವೇದ್ಯವೈ, ಕಂದನಲ್ಲಿ ಶಿವನ ಕಾಣುವ ಬಂಧನವು ಮುಕ್ತಿ, ತಪಕ್ಕೆ ಒಲಿಯದಿರು ತಾಯ್ತನಕ್ಕೆ ಸಾಧ್ಯವೈ ಅಂತ ಹೇಳಿ, ಮನುಷ್ಯನಲ್ಲಿರಬಹುದಾದಂತಹ ಮತದ ಮತಿಹೀನತೆಯ ಮೌಢ್ಯವನ್ನು ಧಿಕ್ಕರಿಸಿದಂತ ಕುವೆಂಪು ನಮ್ಮನ್ನೊಂದು ಬೆಳಕಿನ ಹಾದಿಗೆ ನಡೆಸ್ತಾ ಇದ್ದಾರೆ. ನಿಮ್ಮ ಪರಿಚಯ ಆಗಿದ್ದು ನಮ್ಮ ಚೌಡಯ್ಯ ರಂಗಭೂಮಿ ಕಲಾವಿದ.